ನಮ್ಮಲ್ಲಿ ನಗರ ಪಾಲಿಕೆ ಇವತ್ತು ಕಳೆದ 3 ವರ್ಷದಿಂದ ಆಡಳಿತ ಮಾಡ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಸರ್ಕಾರ ಇದೆ, ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಸರ್ಕಾರ ಇದೆ. ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅನುದಾನ ತರತಕ್ಕಂತ ಅವಕಾಶಗಳು ಶಾಸಕರಂತ ವೇದವ್ಯಾಸ ಕಾಮತ್ ಅವರಿಗೆ ಇದೆ. ಆದರೂ ಕೂಡ ಇವತ್ತು ನಗರದಲ್ಲಿ ಚರಂಡಿ ಮಾಡಬೇಕಾದ್ರೆ ಅಥವಾ ರಿಟೈನಿಂಗ್ ಹಾಲ್ ಕಟ್ಟಬೇಕಾದ್ರೆ ತುರ್ತು ಕಾಮಗಾರಿಗಳು ಮಾಡಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದ KVFID ಸಾಲ ಕೇಳುವಂತ ಪರಿಸ್ಥಿತಿ ನಗರ ಪಾಲಿಕೆ ಬಂದಿರತಕ್ಕಂಥದ್ದು. ಇದು ಪ್ರಪ್ರಥಮ ಬಾರಿ ಇನ್ ದಿ ಹಿಸ್ಟ್ರಿ ಆಫ್ ದಿ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ಅಗತ್ಯದ ಯೋಜನೆಗಳಿಗೆ ಸಾಲ ತರುತ್ತಿದೆ, ಮಾರುಕಟ್ಟೆಗಳಿಗೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ, ಅಥವಾ ದುಡ್ಡು ಜನರೇಟ್ ಆಗತಕ್ಕಂತ ಅದನ್ನ ಇನ್ಕಮ್ ಬರುವಂತ ಯೋಜನೆಗಳಿಗೆ ಹಣ ತರುವಂತದ್ದು, ಸಾಲ ಕೇಳುವಂತ ರೂಢಿ ಇದೆ. ಆದರೆ ಚರಂಡಿ ರಿಟೈನ್ ಹಾಲ್ ಕಟ್ಟಲಿಕ್ಕೆ, ಗುಂಡಿ ತೋಡ್ಲಿಕ್ಕೆ, ಇದಕ್ಕೂ ನೀವು ಸಾಲ ಕೇಳ್ತೀರಿ ಅಂತಾದ್ರೆ ಮಹಾನಗರ ಪಾಲಿಕೆ ಇವತ್ತು ಜನರ ಮೇಲೆ ಸಾಲದ ಹೊರೆಯನ್ನು ಆಗ್ತಾ ಇದೆ. ಇದು ಆಡಳಿತದ ವೈಫಲ್ಯ ಕಾರಣ. ಇದಕ್ಕೆ ಮಾನ್ಯ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ರಾಜ್ಯದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ತರಲು ಸಂಪೂರ್ಣ ವಿಫಲರಾದದ್ದೇ ಇದಕ್ಕೆ ಕಾರಣ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ನಗರ ಪಾಲಿಕೆಯಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮ ಇಲ್ಲಿ ಕಾರ್ಪೊರೇಟರ್ಸ್ಗಳು ಕೂತಿದ್ದಾರೆ. ಸಾಮಾನ್ಯ ನಿಧಿ ಇರತಕ್ಕಂಥದ್ದು ನಗರ ಪಾಲಿಕೆಯಲ್ಲಿ, ಅದು ಸ್ವಯಂ ಘೋಷಿತ ತೆರಿಗೆಯಿಂದ ಅಥವಾ ಲೈಸೆನ್ಸ್ ಇಂದ ನೀರಿನ ಶುಲ್ಕದಿಂದ ಒಟ್ಟಾಗಿರ್ತಕ್ಕಂತ ನಿಧಿ ಸಾಮಾನ್ಯ ಶುಲ್ಕ ಅಂತ ಸಾಮಾನ್ಯ ನಿಧಿ ಅಂತ ಇರ್ತದೆ, ಜನರಲ್ ಫಂಡ್. ಈ ಫಂಡ್ ಇರುವುದು ನಗರ ಪಾಲಿಕೆಯ 60 ಕಾರ್ಪೊರೇಟರ್ಗಳ ಅವರವರ ಏರಿಯಾದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇರ್ತಕ್ಕಂತ ಹಣ. ಆದರೆ ಇವತ್ತಿನ ನಡೀತಾ ಇದೆ ನಗರ ಪಾಲಿಕೆಯಲ್ಲಿ ಅಂದ್ರೆ ಈ ದುಡ್ಡಿನಿಂದ ಕ್ರಿಯಾ ಯೋಜನೆಯನ್ನು ಶಾಸಕರೇ ರಚನೆ ಮಾಡಿ ಜನರಲ್ ಫಂಡ್ ಇರೋ ದುಡ್ಡನ್ನು ಉಪಯೋಗ ಮಾಡಿ ಅಭಿವೃದ್ಧಿ ಕೆಲಸವನ್ನ ಮಾಡಲಿಕ್ಕೆ ಅವರು ನಿರ್ದೇಶನ ಕೊಡತಕ್ಕಂಥದ್ದು ಕೂಡ ನಗರ ಪಾಲಿಕೆಯ ನಿಯಮಕ್ಕೆ ಅಥವಾ ಪದ್ಧತಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಅರ್ಥ ಫ್ಲೆಕ್ಸ್ಗಳನ್ನು ಬೋರ್ಡ್ಗಳನ್ನು ಹಾಕ್ಲಿಕ್ಕೆ ಏನು ಬೇಕೋ ಅದು ನಗರ ಪಾಲಿಕೆ ಶಾಸಕರೇ ಹಾಕಿದ್ದಾರೆ ಅಂತ ಬೇಕು. ಪುನಃ ಅಲ್ಲಿನ ಆಯ್ಕೆ ಆಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾದ ಕಾರ್ಪೊರೇಟರ್ಗಳ ಅವಶ್ಯಕತೆ ಇಲ್ಲ, ಅವರು ಡಮ್ಮಿ, ಇವರು ಆಕ್ಟಿವ್, ಅವರು ಡಮ್ಮಿ ಇವರು ಆಕ್ಟಿವ್. ಅಂದ್ರೆ ಇಲ್ಲಿ ಒಂದು ಕಡೆ ರಾಜಕೀಯ ಉದ್ದೇಶಕ್ಕೋಸ್ಕರ ನಗರ ಪಾಲಿಕೆ ಸದಸ್ಯರುಗಳ ಹಕ್ಕನ್ನ ಚ್ಯುತಿ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು 6 ವರ್ಷಗಳ ಕಾಲ ನಗರ ಪಾಲಿಕೆಯ ಒಬ್ಬ ಸದಸ್ಯನಾಗಿದ್ದೆ, ಅದು ನಾನು MLC ಆದ ನೆಲೆಯಲ್ಲಿ ನಗರ ಪಾಲಿಕೆ ಸದಸ್ಯನಾಗಿದ್ದೆ. ನಾನು ಎಂದೂ ನಮ್ಮ ಆಡಳಿತ ಇದ್ದ ರಾಜ್ಯದಲ್ಲಿ ಆಡಳಿತ ಇತ್ತು, ನಗರ ಪಾಲಿಕೆ ನಮ್ಮ ಆಡಳಿತ ಇತ್ತು, ಯಾವಾಗಲೂ ಕೂಡ ಸಾಮಾನ್ಯ ನಿಧಿ ದುಡ್ಡನ್ನ ನಮ್ಮ ನಿರ್ದೇಶನದ ಮೇರೆಗೆ ನೀವು ಅದನ್ನು ವಿನಿಯೋಗ ಮಾಡಿ ಅಂತ ಎಲ್ಲೂ ಹೇಳಿದ್ದಿಲ್ಲ, ಮತ್ತು ಅದು ಸಮಂಜಸನೂ ಅಲ್ಲ. ಶಾಸಕನಾಗಿರುವುದು ಆ ಭಾಗದಿಂದ ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡಿ ಯಾವುದೆಲ್ಲ ಯೋಜನೆಗಳನ್ನ ರಾಜ್ಯ ಸರ್ಕಾರ ತರಲಿಕ್ಕೆ ಸಾಧ್ಯ ಆಗ್ತದೆ, ರಾಜ್ಯ ಸರ್ಕಾರದಿಂದ ಎಷ್ಟು ಯೋಜನೆಗಳನ್ನು ತರಲಿಕ್ಕೆ ಆಗ್ತದೆ, ಆ ಯೋಜನೆಗಳನ್ನ ತಂದು ಆ ದುಡ್ಡನ್ನ ಅನುಷ್ಠಾನ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಶಾಸಕರು. ಶಾಸಕರು ಇವತ್ತು ನಾನು ಪ್ರಶ್ನೆ ಮಾಡ್ತೇನೆ ಶಾಸಕರಿಗೆ, ನೀವು 4.5 ವರ್ಷಗಳ ಕಾಲ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದೀರಿ, ಎಷ್ಟು ದುಡ್ಡನ್ನ ನೀವು ರಾಜ್ಯ ಸರ್ಕಾರದಿಂದ ಅನುದಾನ ನಗರ ಪಾಲಿಕೆಯ ವ್ಯಾಪ್ತಿಗೆ ತಂದಿದ್ದೀರಿ, ಆ ದುಡ್ಡು ಎಲ್ಲೆಲ್ಲಿ ವಿನಿಯೋಗ ಮಾಡಿದ್ದೀರಿ, ಆ ದುಡ್ಡಿನ ಯಾವ ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೀರಿ, ಅದರಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ ಯೋಜನೆಗಳು ಯಾವುವು, ಇದರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ನೀವು ಒಂದು ವೈಟ್ ಪೇಪರ್ ಅನ್ನ ಬಿಡುಗಡೆ ಮಾಡಬೇಕು, ಶ್ವೇತ ಪತ್ರವನ್ನ ಹೊರಡಿಸಬೇಕು. ಇವತ್ತು ನಗರದಲ್ಲಿ ಯಾವುದೇ ಯೋಜನೆಗಳು ಜಾರಿಯಾಗಿದ್ದಿದ್ರೆ ಅದು ಹಿಂದೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ಸ್ಮಾರ್ಟ್ ಸಿಟಿಯ ಕೆಲವು ಯೋಜನೆಗಳು ಮಾತ್ರ ಇವತ್ತು ಅನುಷ್ಠಾನ ಆಗ್ತಾ ಇದೆ. ಇವತ್ತು ಯಾವುದೇ ಹೊಸ ಯೋಜನೆಗಳು ಬಂದಿಲ್ಲ. ಯಾವಾಗ ಕಾಂಗ್ರೆಸ್ ಸರ್ಕಾರ ಇತ್ತು ಆವಾಗ ಸ್ಮಾರ್ಟ್ ಸಿಟಿ ಯೋಜನೆಯನ್ನ
ಎಲ್ಲವೂ ಸ್ಯಾಕ್ರಿಫೈಸ್ ಮಾಡಿ ನಾವು ಬೇರೆ ಅಭಿವೃದ್ಧಿಗಳನ್ನ ಬದುಕಿಟ್ಟು ಸ್ಮಾರ್ಟ್ ಸಿಟಿ ಮೂಲಕ ನಗರದ ಅಭಿವೃದ್ಧಿ ಆಗಬೇಕು. ಆ ಮೂಲಕ ಮಂಗಳೂರು ನಗರದ ಸಿಟಿ ಸೆಲ್ಫ್ ಸಫಿಷಿಯಂಟ್ ಆಗಬೇಕು. ಅಂದರೆ ಆ ದುಡ್ಡು ವಿನಿಯೋಗ ಮಾಡಿ ಅದರಿಂದ ಬರತಕ್ಕಂತಹ ಅನುದಾನ ಅಥವಾ ಲಾಭಾಂಶದಿಂದ ನಗರ ಪಾಲಿಕೆ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಆಗಬೇಕು ಅಂತೇಳೋ ಉದ್ದೇಶದಿಂದ ಬೇರೆ ಬೇರೆ ಚಿಕ್ಕ ಚಿಕ್ಕ ಅನುದಾನಗಳನ್ನೆಲ್ಲ ಬದಿಗಿಟ್ಟು ದೊಡ್ಡ ಮೊತ್ತವನ್ನ ನಾವು ಸ್ಮಾರ್ಟ್ ಸಿಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸ್ಮಾರ್ಟ್ ಸಿಟಿ ಬಂದಿರತಕ್ಕಂತ ಉದ್ದೇಶ ಅದು ವಾಟರ್ ಫ್ರಂಟ್ ಡೆವಲಪ್ಮೆಂಟ್ ಇರಬಹುದು, ಬಂದರು ಅಭಿವೃದ್ಧಿ ಇರಬಹುದು, ಅಥವಾ ಬೇರೆ ಬೇರೆ ಯೋಜನೆಗಳ ಅಭಿವೃದ್ಧಿ ಇರಬಹುದು. ಅದು ಎಲ್ಲವನ್ನ ಬಿಟ್ಟು ಯಾವುದು ಪ್ರಾಮುಖ್ಯ ಇತ್ತೋ, ಯಾವುದು ಇನ್ಕಮ್ ಜನರೇಟ್ ಮಾಡುವುದಿತ್ತೋ ಅದನ್ನು ಬಿಟ್ಟು ಉಳಿದ ಎಲ್ಲವನ್ನ ಮಾಡಲಿಕ್ಕೆ ಕೈ ಹಾಕಿದೆ. ಇವತ್ತು ನೀವು ಕದ್ರಿ ಬಳಕಿಗೆ ಹೋದ್ರೆ ನಮ್ಮ ಹಣೆ ಬರ ಗೊತ್ತಾಗುತ್ತೆ. ಅಲ್ಲಿ ಸುಮಾರು 30 ಕೋಟಿ ರೂಪಾಯಿ 14-15 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಕದ್ರಿ ಪಾರ್ಕ್ ಅಲ್ಲಿ. ರಸ್ತೆಯ ಡಿಸೈನ್ ನೋಡಿ, ಯು ಕೆನಾಟ್ ಪಾರ್ಕ್ ಬೈ ಪಾರ್ಕಿಂಗ್ ಇಸ್ ವೆಹಿಕಲ್. ಪಾರ್ಕಿಂಗ್ ಪಾರ್ಕಿಗೆ ಬರುವವರಿಗೆ ಪಾರ್ಕಿಂಗ್ ಇಲ್ಲ, ಎಲ್ಲಿ ಪಾರ್ಕ್ ಮಾಡಬೇಕು ಅವನು? ಅಲ್ಲಿ ಒಂದು ಸಂಗೀತ ಕಾರಂಜಿ ಮಾಡಿದ್ವಿ. ಜಯಲೋಬರವರು ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಗಳು ಬಂದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದ್ರು. ನೀವು ಎಲ್ಲಿಯಾದ್ರೂ ಆ ಭಾಗಕ್ಕೆ ಹೋಗುದಿದ್ರೆ ದಯವಿಟ್ಟು ಸಂಗೀತ ಕಾರಂಜಿ ಒಂದು ಫೋಟೋ ತೆಗೆದು ಪತ್ರಿಕೆಯಲ್ಲಿ ಹಾಕಿ. ತುಕ್ಕು ಹಿಡಿದಿದೆ. ಒಂದು ಸಂಗೀತ ಕಾರಂಜಿಯನ್ನ ಮೇಂಟೈನ್ ಮಾಡಲಿಕ್ಕೆ ನಗರ ಪಾಲಿಕೆಯ ಶಾಸಕರಿಗೆ ಮತ್ತು ನಗರ ಪಾಲಿಕೆಗೆ ಆಗುದಿಲ್ಲ ಅಂತ. ವೈಫ್ 14-15 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ದುಡ್ಡನ್ನ ವಿನಿಯೋಗ ಮಾಡಿದ್ದೀವಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿಲ್ಲ. ಅಲ್ಲಿ ಹೋದ ಕೂಡಲೇ ಹೀಗೆ ಮುಂದೆ, ಅಲ್ಲಿ ಹೋಗಿ ಹಿಂದೆ ಮುಂದೆ, ಎರಡು ವೆಹಿಕಲ್ ಕಂಫರ್ಟೇಬಲ್ ಆಗಿ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ಅದು ಯಾವ ನಿರ್ದೇಶನದ ಮೇರೆಗೆ ಮಾಡಿದಂತ ಅಭಿವೃದ್ಧಿ? ಶಾಸಕರು ಸೂಪರ್ವೈಸ್ ಮಾಡಿದಾರೋ ಇಲ್ಲೋ? ನಗರ ಪಾರ್ಕಿನ ಸುತ್ತಮುತ್ತ ಅಭಿವೃದ್ಧಿ ಯಾರು? ಗ್ರಾನೈಟು ಮತ್ತು ಶಿಲ್ಪಕಲೆ ಅದೆಲ್ಲ ಅಂಗಡಿಗಳು. ಒಳಗಡೆ ಒಂದು ಪೈಸೆ ಅಭಿವೃದ್ಧಿ ಇಲ್ಲ ಪಾರ್ಕಿನ ಒಳಗಡೆ. ಹೇಳಿ ಅವರು ಪಾರ್ಕಿನಲ್ಲಿ 1 ರೂಪಾಯಿ ವಿನಿಯೋಗ ಮಾಡಿ ನಾವು ಏನಾದರೂ ಯೋಜನೆ ಹಾಕಿದ್ದೇವೆ ಅಂತ. ಯೋಗ ಪ್ಲಾಟ್ಫಾರ್ಮ್ ಮಾಡಬಹುದಿತ್ತು, ಬೇರೆ ಬೇರೆ ರೀತಿಯ ದೈಹಿಕವಾಗಿರ್ತಕ್ಕಂಥ ಜಿಮ್ಗಳನ್ನು ಹಾಕ್ಬೋದಿತ್ತು, ಯುವಕರಿಗೆ ಅಲ್ಲಿ ಬಂದು ವರ್ಕೌಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೋದಿತ್ತು, ಲೈಬ್ರರಿ ಮಾಡಬಹುದಿತ್ತು. ನಥಿಂಗ್ ಇಸ್ ಬಿಂಡ್ ದಟ್ ಈಸ್ ಐ ಸೇ ಟೋಟಲಿ ಫೇಲ್ಡ್ ಅಡ್ಮಿನಿಸ್ಟ್ರೇಷನ್. ಎದ್ದು ಕಾಣ್ತಾ ಇದೆ ಮುಖದ ಮೇಲೆ. ಅಷ್ಟು ಇದ್ದು ಇಲ್ಲ, ಬಹಳ ಅಭಿವೃದ್ಧಿ, ಬಹಳ ಅಭಿವೃದ್ಧಿ. ಮೀನುಗಾರಿಕೆ ಧಕ್ಕೆ ಇವತ್ತು ಆ ಬದಿಯಲ್ಲಿ ನಿಂತುಕೊಂಡು ಮೀನುಗಾರರು ಮೀನನ್ನ ತೆಗೆದು ಧಕ್ಕೆ ಒಳಗೆ ಹಾಕುವುದು ದೋಣಿ ದೋಣಿಯಿಂದ ಬಂದದ್ದು ಅಪಾಯಕಾರಿ ಮಟ್ಟದಲ್ಲಿ ಇದೆ. ಯಾವಾಗಲೂ ಬಿದ್ದು ಹೋಗ್ಬೋದು. ಅದನ್ನು ಅಭಿವೃದ್ಧಿ ಮಾಡೋದಿಲ್ಲ. ಅದು ಸ್ಮಾರ್ಟ್ ಸಿಟಿಯ ಐಡೆಂಟಿಫೈಡ್ ಪ್ರೊಜೆಕ್ಟ್, ಅದನ್ನು ಮಾಡೋದಿಲ್ಲ. ಕೇವಲ ಕಾಟಾಚಾರಕ್ಕಾಗಿ ತಮ್ಗೆ ಎಲ್ಲಿ ಲಾಭ ಇದೆಯೋ ಇವೆರ್ ಯು ವಿಲ್ ಗೆಟ್ ಮೋರ್ ಪರ್ಸೆಂಟೇಜ್ ದೇರ್ ಯು ಅಂತ ಬರ್ತದೆ. ನಾನು ಅಷ್ಟನ್ನೇ ಹೇಳ್ತೇನೆ, ಎಲ್ಲಿ ಲಾಭ ಇದೆಯೋ ಆ ಕೆಲಸ ಮಾಡಿದ್ದೀರಿ, ಎಲ್ಲಿ ಜನರಿಗೆ ಬೇಕೋ ಅದನ್ನ ನಿಗ್ಲೆಕ್ಟ್ ಮಾಡಿದ್ದೀರಿ. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಜನರ ಸೇವೆಗೆ ಬಿಡುಗಡೆ ಮಾಡಿದ್ದೀರಿ ಅಂತ ಹೇಳಿದ್ರೆ ಘೋಷಣೆ ಮಾಡಬೇಕು. ಕದ್ರಿ ಪಾರ್ಕ್ ನಂತರ ಮಾಡಿದ ಅಂಗಡಿಗಳು ಕೊಟ್ಟಿದ್ದೀರಾ ಅಥವಾ ಬೇರೆ ಮಾರುಕಟ್ಟೆಗಳಲ್ಲಿ ಅಂಗಡಿ ಕೊಟ್ಟಿದ್ದೀರಾ? ಎಲ್ಲಿ ಕೊಟ್ಟಿದ್ದೀರಿ? ನಗರ ಪಾಲಿಕೆಯ ಅಲ್ಲಿ ನೋಡಿ, ಇಲ್ಲಿ ಸುರತ್ಕಲ್ನಲ್ಲಿ 50 ಕೋಟಿ ರೂಪಾಯಿ ಸರ್ಕಾರದ ಗ್ರ್ಯಾಂಡ್ ಅನ್ನು ತಂದು ಕೊಟ್ಟಂತ ಮೋದಿ ಭಾವ, 11 ಲಕ್ಷ ಕೋಟಿ ರೂಪಾಯಿ ನಗರ ಪಾಲಿಕೆಯಿಂದಾಗಿ 61 ಕೋಟಿ ರೂಪಾಯಿಯ ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡಿದ್ದನ್ನು ನಿಲ್ಲಿಸಿ ಈಗ ನಾನು 89 ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದೇನೆ ಅಂತ ಹೇಳುವ ಮಟ್ಟಕ್ಕಿದ್ದಾರೆ. ಅಂದ್ರೆ ಜನರ ಬಗ್ಗೆ, ಜನರ ದುಡ್ಡಿನ ಬಗ್ಗೆ ಅವ ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ನಗರ ಪಾಲಿಕೆಯ ದುರಾಡಳಿತ ನಡೀತಾ ಇದೆ. ಟೋಟಲಿ ಅಡ್ಮಿನಿಸ್ಟ್ರೇಷನ್ ಇಸ್ ಫೇಲ್ಡ್, ಹಣ ದುರುಪಯೋಗ ಆಗ್ತಾ ಇದೆ.
ಬಳಕೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇಮಿಡಿಯೇಟ್ ಆಗಿ ನಮ್ಮ ಕಾರ್ಪೊರೇಟ್ಗಳು ಡಿಮ್ಯಾಂಡ್ ಮಾಡಿದ್ದಾರೆ, ವೈಟ್ ಪೇಪರ್ ಕೊಡಬೇಕು, ಶ್ವೇತ ಪತ್ರ ಬಿಡುಗಡೆ ಮಾಡಬೇಕು. ಐ ಆಮ್ ಡಿಮ್ಯಾಂಡಿಂಗ್ ದ ಕಮಿಷನರ್. ನೀವು ನಾವು ನಿಮಗೆ ಕೇಳಬೇಕನ್ನ ಹಕ್ಕಿದೆ. ನಾವು ಕೂಡ ಶಾಸಕರಾಗಿದ್ದವರು, ಆ ಸದನದಲ್ಲಿ ಕೆಲಸ ಮಾಡಿದವರು. ಇಮಿಡಿಯೇಟ್ ಆಗಿ ಐ ರಿಕ್ವೆಸ್ಟಿಂಗ್ ದ ಕಮಿಷನರ್, ಯಾವುದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೇವೆ, ವಿಸ್ತೃತವಾಗಿರ್ತಕ್ಕಂಥ ವೈಟ್ ಪೇಪರ್ ಅನ್ನ ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು. ಇಲ್ಲದೇ ಇದ್ರೆ ಅವರ್ ಪ್ರೊಟೆಸ್ಟ್ ಈಸ್ ಅಗೇನ್ಸ್ಟ್ ದಿ ಕಮಿಷನರ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಯಾಕೆ ಈಸ್ ರೆಸ್ಪಾನ್ಸಿಬಲ್? ಯಾರ್ಯಾರು ದುಡ್ಡು ಕೊಟ್ಟಿದ್ದೀವಿ, ಯಾಕೆ ಕೊಟ್ಟಿದ್ದೀವಿ? ಸಾಮಾನ್ಯ ನಿಧಿಯಿಂದ ಎಷ್ಟು ಕೋಟಿ ರೂಪಾಯಿಯನ್ನ ಶಾಸಕರ ಹಣದಿಂದ ಬಿಡುಗಡೆ ಮಾಡಿದ್ದೀರಿ? ಎಲ್ಲಿ ಬಿಡುಗಡೆ ಮಾಡಿದ್ದೀರಿ? All these things I request from the commissioner. And I request from the MLA, yes to do the Raj Sarkar's tandidire. Double engine Sarkar itala. Double engine itu, yena itadu. Yes to Manilana kottidire, Aasra Yojane adiyalli. Yer logaru avaru ee bhagada shasakaragiddaga, nanu vidhana parishat shasakanagiddaga, nagarapalikeyalli karedu 950 mandige hakku patra kottiddu navu Shaktinagaradalli. ಅವರಿಗೆ ಸಾಲದ ವ್ಯವಸ್ಥೆ ಮಾಡಿತ್ತು. ನಾಲ್ಕೂವರೆ ವರ್ಷದಲ್ಲಿ ಆ ಯೋಜನೆಯನ್ನ ಕಾರ್ಯಗತ ಮಾಡಲಿಕ್ಕೆ ನಿಮ್ಮಿಂದ ಯಾಕೆ ಸಾಧ್ಯ ಆಗಲಿಲ್ಲ? ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾಲ್ಕೂವರೆ ವರ್ಷದಲ್ಲಿ ವೆದರ್ ಯು ಹ್ಯಾಸ್ ಟೇಕನ್ 4.5 ಇಯರ್ಸ್, ನಾಲ್ಕೂವರೆ ವರ್ಷ ಬೇಕಾಯ್ತ ಬಡವರಿಗೆ ಮನೆ ಕೊಡ್ಲಿಕ್ಕೆ? ನೀವು ಹೇಳ್ಬೋದು ನಿಮ್ಮ ಹೋಗುವ ಕೊನೆಯ ಅವಧಿಯಲ್ಲಿ ಮಾಡಿರೋದ್ರಿ, 6-7 ತಿಂಗಳಿಗೆ ಇರೋ ಕೊಟ್ಟಿದ್ದೇವೆ ನಾವು, ಅದು ಕಾನೂನುಬದ್ಧವಾಗಿ ಕೊಟ್ಟಿದ್ದೇವೆ, ಅಧಿಕಾರಿಗಳೇ ಬಂದು ಕೊಟ್ಟಿದ್ದಾರೆ, ವಿರೋಧ ಪಕ್ಷ ನಾಯಕರು ಉಪಸ್ಥಿತರಿದ್ದು ಕೊಟ್ಟಿದ್ದೇವೆ ಮಹಾನಗರ ಪಾಲಿಕೆ. ಇವತ್ತಿನವರೆಗೆ ಒಬ್ಬ ವ್ಯಕ್ತಿಗೆ ಆಶ್ರಯ ಯೋಜನೆಯಲ್ಲಿ ಮನೆ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇಸ್ ಇಟ್ ನಾಟ್ ಎ ಗ್ರೇಟ್ ವೈಫಲ್ಯ ಶಾಸಕರದ್ದು? ಅದರ ಬಗ್ಗೆ ತಕರಾರು ತೋರಿಲ್ಲ? ಬೇರೆ ಯೋಜನೆ ಅದನ್ನು ಬಿಟ್ಟು ಬಿಡ್ತಿದ್ದೀರಾ? ಬಡವರಿಗೆ ವಸತಿ ಕೊಡುವುದರಲ್ಲಿ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಅದರಲ್ಲಿ ಲಾಭ ಇಲ್ಲ ಅಂತ ಹೇಳಿ. ಹಾಗಾಗಿ ನಾನು ಶಾಸಕರಿಂದ ಉತ್ತರವನ್ನ ಬಯಸ್ತಾ ಇದ್ದೇನೆ. ಇದು ಬರೀ ಚುನಾವಣೆಗೋಸ್ಕರ ನಾವು ಕೇಳ್ತಾ ಇಲ್ಲ. ಚುನಾವಣೆ ಸಂದರ್ಭ ಬಂದಾಗ ಶಾಸಕರ ಹತ್ರ ಕೇಳುವ ಹಕ್ಕು ನಮಗಿದೆ. Because he is representing us. ಹಾಗಾಗಿ ಅದಕ್ಕೆ ಇಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ನಾನು ಅವರ ಮೇಲೆ ಅದು ಇದು ನಾನು ಆರೋಪ ಮಾಡಲಿಕ್ಕೆ ಕರೆದದ್ದಲ್ಲ. ನಾವು ಕರೆದದ್ದು ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೇಕು. ಮತ್ತು ನಮ್ಮ ಜನರು ಸಾಮಾನ್ಯ ಜನ ಮಾತಾಡ್ತಾರೆ, ಹೌದಾ ಸಾಲ ತಗೊಂಡ್ರ ಚರಂಡಿ ಬಂಡಿಕೆ? ಹಿಂದೆ ಮೇಯರ್ ಆಗಿದ್ರು ಶಶಿಧರ್ ರೆಡ್ಡಿ ಅವರು, ನನ್ನ ನೆನಪಿದೆ. ಸ್ವಯಂ ಗೋಷ್ಠಿ ಆಚಿದ್ರಿಗೆ ಇರಲಿಲ್ಲ, ಅಲ್ಲ ಅಭಿವೃದ್ಧಿ ಮಾಡಿಲ್ವಾ? ನಾವು ಇವಾಗ ಗೆಟಿಂಗ್ ಮೋರ್ ಇನ್ಕಮ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಲ್ಲಿ 10 ಪಾಲು 15 ಪಾಲು ಜಾಸ್ತಿ ಬರ್ತದೆ. ಅವರು ಇಲ್ಲದೇ ಇದ್ದಾಗ ಅಭಿವೃದ್ಧಿ ಮಾಡಿದ್ದಾರೆ. ಈಗ ನೀವು ಇದ್ದು ಯು ಆರ್ ನಾಟ್ ಡೂಯಿಂಗ್ ಇಟ್.